ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ನವೆಂಬರ್ನ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ನೋಡಿ ನವೆಂಬರ್ನ ತಿಂಗಳಲ್ಲಿ ಪ್ರಮುಖವಾಗಿ ಎರಡು ಗ್ರಹಗಳು ಬದಲಾವಣೆ ಆಗ್ತಾ ಇದ್ದಾವೆ ಮೊದಲನೇದಾಗಿ ಶುಕ್ರ ಧನಸ್ಸು ರಾಶಿಗೆ ಆರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ತನ್ನ ಸ್ಥಾನವನ್ನು ಪರಿಚಲನೆ ಮಾಡಿದರೆ ವೃಶ್ಚಿಕದಿಂದ ಧನಸ್ಸು ರಾಶಿಗೆ ಅದೇ ರೀತಿಯಾಗಿ ರವಿಯು ಹದಿನಾರನೇ ತಾರೀಕಿನಂದು ಹದಿನಾರನೇ ತಾರೀಕಿನಂದು ರವಿ ಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಇದೆ ಈ ಎರಡು ಗ್ರಹಗಳು ಪ್ರಮುಖವಾಗಿ ಈ ತಿಂಗಳು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಇಷ್ಟು ದಿವಸ ವಕ್ರನಾಗಿದ್ದಂತಹ ಶನಿಯು ದಿನಾಂಕ ಹನ್ನೆರಡನೇ ತಾರೀಕಿನಂದು ಹನ್ನೆರಡನೇ ತಾರೀಕಿನಂದು ತನ್ನ ವಕ್ರತ್ವವನ್ನು ತ್ಯಾಗವನ್ನು ಮಾಡಿ ರುಜುಗತಿಗೆ ಬರ್ತಾ ಇರತಕ್ಕಂಥದ್ದು ವಿಶೇಷ ಈ ತಿಂಗಳಲ್ಲಿ ಅದರ ಜೊತೆಗೆ ಈ ವಕ್ರತ್ಯಾಗದಿಂದ ಹಲವು ರಾಶಿಗಳಿಗೆ ತುಂಬ ತೊಂದರೆಗಳು ಪುನಃ ಪ್ರಾರಂಭವಾಗುತ್ತೆ ಶನಿ ಪೀಡನೆಗಳು ಶುರುವಾಗ್ತದೆ ಅದೇ ರೀತಿಯಾಗಿ ಏನೇನೋ ತಾಪತ್ರೆಗಳೆಲ್ಲ ಶುರುವಾಗ್ತದೆ ಆ ಎಲ್ಲ ಒಂದು ಶನಿಯ ತಾಪತ್ರೆಗಳು ನಿವಾರಣೆ ಆಗಬೇಕು ಎಲ್ಲ ರೀತಿಯಾಗೂ ತೊಂದರೆ ತಾಪತ್ರೆಗಳಿಂದ ದೂರ ಆಗಬೇಕು ಅನ್ನೋದಕ್ಕೆ ಪರಿಹಾರದ ಕ್ರಮಗಳನ್ನು ನಾವು ಹೇಳ್ತೀವಿ ಜೊತೆಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಲ್ಲಿ ನಿಮಗೆ ತೊಂದರೆ ಇದ್ದಾವೆ ಮತ್ತು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಜೊತೆಗೆ ಈ ಒಂದು ತಿಂಗಳ ಮಾಸ ವಿಶೇಷತೆಯನ್ನು ನೋಡೋಣ ಮಾಸ ವಿಶೇಷತೆಯನ್ನು ಗಮನಿಸಿದ ಸಂದರ್ಭದಲ್ಲಿ ಮೊದಲನೇ ದಿವಸ ಅಂದರೆ ನವೆಂಬರ್ ಒಂದನೇ ತಾರೀಕು ಅಂತಲೇ ಮೊದಲನೇ ದಿವಸನೇ ಅಮಾವಾಸ್ಯೆಯಿಂದ ಶುರುವಾಗಿದೆ ಅಮಾವಾಸ್ಯೆಯಿಂದ ಶುರುವಾಗಿದೆ ಅದರ ಜೊತೆಗೆ ಅವತ್ತು ನಮಗೆ ದೀಪಾವಳಿ ಅಮಾವಾಸ್ಯೆ ಬಲೀಂದ್ರ ಪೂಜೆಯನ್ನು ಮಾಡ್ತೀವಿ ಕೇದಾರೇಶ್ವರ ವ್ರತ ಇರತಕ್ಕಂತಹದ್ದು ಜೊತೆಗೆ ವಿಶೇಷವಾಗಿ ನಮಗೆ ಅವತ್ತು ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಾವೇನು ಲಕ್ಷ್ಮೀ ಪೂಜೆಯನ್ನು ಏನು ಮಾಡಬೇಕು ಅದನ್ನು ಹಿಂದಿನ ದಿವಸನೇ ನಾವು ಮಾಡಿರ್ತೀವಿ ಅಂದರೆ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ನಂದೇ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ಕೊಂಬಿಟ್ಟಿರ್ತೀವಿ ಕತ್ಯಾಯನ ಅಮಾವಾಸ್ಯ ಅಂತಲೂ ಕರೀತಾರೆ ದೀಪಾವಳಿ ಅಮಾವಾಸ್ಯೆ ಅಂತ ಕರೀತಾರೆ ಈ ಟೈಮ್ನಲ್ಲಿ ಮಹಾಲಕ್ಷ್ಮಿ ಪೂಜೆಗಳನ್ನು ಮಾಡ್ಕೊಳ್ತಕ್ಕಂತಹದ್ದು ಅತ್ಯುತ್ತಮವಾದದ್ದು ಪ್ರತಿಯೊಬ್ಬರ ಮನೆಗಳಲ್ಲೂ ಸಂಧ್ಯಾಕಾಲದಲ್ಲಿ ದೀಪಾವಳಿ ಅಮಾವಾಸ್ಯೆಯ ದಿವಸ ಅಲ್ಲಿ ಮಹಾಲಕ್ಷ್ಮಿಯನ್ನು ಕೂಡಿಸಿ ಮಹಾಲಕ್ಷ್ಮಿಯ ಪೂಜೆಗಳನ್ನು ಮಾಡಿ ಅಮ್ಮನವರಿಗೆ ಇಷ್ಟವಾಗಿರ್ತಕ್ಕಂತಹ ನೈವೇದ್ಯಗಳನ್ನೆಲ್ಲ ಸಿಹಿ ಭಕ್ಷ್ಯಗಳನ್ನು ಕೊಟ್ಟು ವಿಪರೀತವಾದಂತಹ ರಾಜಭೋಗಗಳನ್ನು ನೈವೇದ್ಯಗಳನ್ನೆಲ್ಲ ಕೊಟ್ಟು ಅಮ್ಮನವರನ್ನು ಪ್ರೀತ್ಯ ಮಾಡೋದರಿಂದ ಬಹಳಷ್ಟು ನೆಮ್ಮದಿ ಮನಸ್ ಮನೆಯಲ್ಲಿ ಮನಸ್ಸಿನಲ್ಲಿ ಸಿಗತ್ತೆ ಹಾಗಾಗಿ ಈ ವಿಶೇಷವಾದ ಆಚರಣೆಯನ್ನು ಸಹ ನೀವು ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಮುಂದಿನ ಒಂದು ವಿಶೇಷತೆ ಅಂತ ನೋಡಿದ ಸಂದರ್ಭದಲ್ಲಿ ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಈ ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಬಲಿಪಾಡ್ಯಮಿ ಬಲಿಪಾಢ್ಯಮಿಯನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಮೂರನೇ ತಾರೀಕು ಮೂರನೇ ತಾರೀಕಿನಂದು ನಮಗೆ ಕರ್ನಾಟಕದ ಸುಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನ ಅದರಲ್ಲೂ ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯುವಂತಹ ದೇವಸ್ಥಾನ ಹಾಸನಾಂಬೆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನದ ಬಾಗಿಲು ಹಾಕ್ತಾರೆ ಅದರ ಜೊತೆಗೆ ನಾಲ್ಕನೇ ತಾರೀಕು ಸೋಮವಾರ ನಮಗೆ ಕಾರ್ತೀಕ ಸೋಮವಾರ ಕಾರ್ತೀಕ ಮಾಸ ಇವಾಗ ಶುರು ನಮಗೆ ಶರದ್ ಋತುವಿನ ಕಾರ್ತೀಕ ಮಾಸ ಈ ಕಾರ್ತೀಕ ಮಾಸದಲ್ಲಿ ನಾವು ಪ್ರತಿ ಸೋಮವಾರದಂದು ನಾಲ್ಕು ಅಥವಾ ಐದು ಸೋಮವಾರಗಳೇನು ಬರ್ತವೆ ಆ ಕಾರ್ತೀಕ ಸೋಮವಾರಗಳಂದು ನಾವು ಉಪವಾಸವನ್ನು ಮಾಡಿ ದೇವರಿಗೆ ಪ್ರೀತವನ್ನು ಮಾಡೋದರಿಂದ ದೇವರ ನಾಮಸ್ಮರಣೆಗಳಲ್ಲಿ ನಮ್ಮ ಜೀವನವನ್ನು ತೊಡಗಿಸಿಕೊಳ್ಳೋದ್ರಿಂದ ಅನೇಕ ಸಂಕಟ ಸಂಕಷ್ಟಗಳಿಂದ ನಾವು ದೂರ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ಈ ಕಾರ್ತೀಕ ಮಾಸದಲ್ಲಿ ಈಶ್ವರನ ಹೆಸರು ಹೇಳೋ ಅಥವಾ ವಿಷ್ಣುವಿನ ಹೆಸರು ಹೇಳೋ ಉಪವಾಸದ ವ್ರತವನ್ನು ಮಾಡಿ ಕಾರ್ತೀಕ ಸೋಮವಾರಗಳಂದು ನೀವು ಈಶ್ವರನ ಗುಡಿಗೆ ಅಥವಾ ವಿಷ್ಣುವಿನ ಆಲಯಗಳಿಗೆ ಹಾಲನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಬರೋದರಿಂದ ಅದೆಷ್ಟೋ ಸಂಕಟಗಳಿಂದ ನೀವು ಆಚೆ ಬರೋದಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ನಮಗೆ ಉತ್ಥಾನ ದ್ವಾದಸಿ ಅಂದರೆ ತುಳಸಿ ಹಬ್ಬ ತುಳಸಿ ಹಬ್ಬ ಬರ್ತಕ್ಕಂಥದ್ದು ಹದಿಮೂರನೇ ತಾರೀಕು ಈ ಹದಿಮೂರನೇ ತಾರೀಕಿನಂದು ನಾವು ತುಳಸಿ ಹಬ್ಬವನ್ನು ಉತ್ಥಾನ ದ್ವಾದಸಿಯನ್ನು ಆಚರಣೆ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸಹ ಅದು ತುಳಸಿ ಹಬ್ಬ ಅಂತಲೇ ತುಂಬ ಪ್ರಸಿದ್ಧವಾಗಿರತಕ್ಕಂಥದ್ದು ಅದನ್ನು ಸಹ ನೀವು ಮನೆಗಳಲ್ಲಿ ಹೆಂಗಳೆಯರು ಆ ವೃಂದಾದೇವಿಯನ್ನು ನೆನಪು ಮಾಡಿಕೊಂಡು ಶ್ರೀಹರಿಯಿಂದ ಕೆಲವೊಮ್ಮೆ ಲೋಕ ಕಲ್ಯಾಣಕ್ಕಾಗಿ ಕೆಲವೊಮ್ಮೆ ಮಾಡಬಾರ್ದ ಕೆಲಸಗಳನ್ನು ಮಾಡಬೇಕಾಗತ್ತೆ ಅದರಿಂದ ಲೋಕಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಗಂಡಾಂತರದ ವಿಚಾರಗಳಿಗೂ ಸಹ ದೇವತೆಗಳು ಕೈ ಹಾಕಬೇಕಾಗುತ್ತೆ ಅಂತಹ ವಿಚಾರಗಳು ಈ ಒಂದು ತುಳಸಿ ಹಬ್ಬದ ವಿಚಾರಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ದೇವಿಯನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ತಮ್ಮೆಲ್ಲರಿಗೂ ಸಹ ಶುಭವಾಗಲಿ ಮಂಗಳವಾಗಲಿ ಅದೇ ರೀತಿಯಾಗಿ ಹಲವು ವಿಶೇಷತೆಗಳನ್ನು ಈ ಮಾಸ ಒಳಗೊಂಡಿರ್ತಕ್ಕಂಥದ್ದು ಧನ್ವಂತ್ರಿ ಜಯಂತಿ ಇರುವಂಥದ್ದಿರಬಹುದು ಕನಕದಾಸ ಜಯಂತಿ ಇರುವಂಥದ್ದಿರ್ಬೋದು ಉತ್ರಿ ಹಬ್ಬ ಅಂದರೆ ಧಾನ್ಯಲಕ್ಷ್ಮಿ ಪೂಜೆ ಇರುವಂಥದ್ದಿರ್ಬೋದು ಈ ಉತ್ರಿ ಹಬ್ಬದ ಪ್ರಾರಂಭ ಅಂತೂ ಬಹಳ ನಮ್ಮ ಕೊಡವ ಸಂಪ್ರದಾಯಗಳಲ್ಲಿ ಆಗಿರಬಹುದು ಅಥವಾ ತಮಿಳುನಾಡಿನ ಭಾಗದಲ್ಲಿ ಉತ್ರಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ರೀತಿಯಾಗಿ ಅದೊಂದು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗಲ್ಲ ಆ ರೀತಿಯಾಗಿ ಇರುತ್ತೆ ಹೀಗೆ ಹಲವು ವಿಶೇಷತೆಗಳನ್ನು ಈ ಒಂದು ನವಂಬರ್ ಮಾಸ ಒಳಗೊಂಡಿದೆ ಹಾಗಾಗಿ ಈ ನವಂಬರ್ ಮಾಸದಲ್ಲಿ ಒಂದು ಸರ್ವಕಾರ್ಯ ಸಿದ್ಧಿತಾಯತವನ್ನು ಅಮಾವಾಸ್ಯ ದಿವಸ ನಾವು ಸಿದ್ಧಿ ಮಾಡ್ತಾ ಇದ್ದೇವೆ ಅದು ನಿಮಗೆ ಹಲವು ಕೆಲಸ ಕಾರ್ಯಗಳಲ್ಲಿರಬಹುದು ದೃಷ್ಟಿದೋಷಗಳಿಗಿರಬಹುದು ಏನೇ ಒಂದು ಏನು ತಕ್ಷಣಕ್ಕೇನೋ ನಮಗೇನೋ ಗೊಂದಲಗಳು ಕಾಡ್ತಾ ಇದೆ ನಮ್ಗೆ ಯಾವುದು ಸರಿಯಾದ ದಾರಿ ಸಿಗ್ತಾ ಇಲ್ಲ ಅಂತಂದರೆ ಆ ವಿಶೇಷವಾಗಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತಯಾರು ಮಾಡಿದಂತಹ ತಾಯ್ತವನ್ನು ನೀವು ಬೆಳ್ಳಿಯಲ್ಲಾಗಲಿ ಅಥವಾ ಒಂದು ಬೇರೆ ಧಾತುವಿನಿಂದ ಮಾಡಿದ ತಾಯ್ತವನ್ನು ತಾಮ್ರದ್ದು ಹಿತ್ತಾಳೆದ ತಾಯ್ತವನ್ನು ನೀವು ತೋಳ್ನಲ್ಲಾಗಲಿ ಸೊಂಟದಲ್ಲಾಗಲಿ ಧರಿಸಬೇಕು ಆ ಧರಿಸೋದ್ರಿಂದ ಏನಾಗುತ್ತೆ ನಿಮಗೆ ಹಲವು ಕೆಲಸ ಕಾರ್ಯಗಳು ಸರ್ವಕಾರ್ಯ ಸಿದ್ಧಿಯಾಗುತ್ತೆ ಒಳ್ಳೆ ರೀತಿಯಾದಂತಹ ಯೋಜನೆಗಳು ನಿಮಗೆ ಸಿಗುತ್ತೆ ಫಲಾನುಫಲಗಳು ಉತ್ತಮ ರೀತಿಯಾಗಿ ಇರುತ್ತೆ ಹಾಗಾಗಿ ಈ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಾ ಇರತಕ್ಕಂತಹ ಈ ವಿಶೇಷವಾದ ಒಂದು ಸರ್ವಕಾರ್ಯ ಸಿದ್ಧಿತಾಯತವನ್ನು ನೀವು ತಗೊಳ್ಳಿ ಸಾಧ್ಯವಿದ್ದವರು ಬೆಳ್ಳಿಯದ್ದು ತೊಗೋಬಹುದು ಹಣಕಾಸಿನ ಕೊರತೆ ಸ್ವಲ್ಪ ಕಡಿಮೆ ಇದೆ ಅನ್ನುವಂಥವರು ಮಾಮೂಲಿ ತಗಡೆಯಿಂದ ತೆಗೆದುಕೊಳ್ಬಹುದು ಆದರೆ ಕೆಲಸ ಒಂದೇ ರೀತಿಯಾಗಿರುತ್ತೆ ಏನೂ ಸಹ ತೊಂದರೆ ಇರೋದಿಲ್ಲ ಬೆಳ್ಳಿಯದ ಧಾತು ನಮ್ಮ ಮೈ ಮೇಲೆ ಬಹಳ ಒಳ್ಳೆಯದು ನಮ್ಮ ದೇಹದ ಶಕ್ತಿಗೂ ಸಹ ವೃದ್ಧಿಯಾಗುತ್ತೆ ಹಾಗಾಗಿ ಈ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ ಅದನ್ನು ಸಹ ನಿಮಗೆ ಬೇಕಾದರೆ ಫೋನ್ ಮಾಡಿ ಅದರಲ್ಲಿ ನಿಮಗೆ ಡೀಟೇಲ್ಸ್ಗಳು ಹೇಳ್ತಾರೆ ಅದನ್ನು ಹಾಗೆ ಫಾಲೋ ಮಾಡಿ ನಿಮ್ಮೆಲ್ಲರಿಗೂ ಸಹ ಅನುಕೂಲ ಆಗಲಿ ಇನ್ನು ರಾಶಿ ಭವಿಷ್ಯದ ಕಡೆ ಗಮನ ಹರಿಸೋಣ ಇನ್ನು ಕುಂಭರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ನವೆಂಬರ್ನ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಭಾರಿ ಪೆಟ್ಟುಗಳು ಬೀಳ್ತಕ್ಕಂಥದ್ದು ಜೊತೆಗೆ ಸಾಡೆ ಸಾತಿನ ಒಂದು ತುಂಬ ಪ್ರಭಾವಗಳು ಇರುವಂಥದ್ದಿರಬಹುದು ನಿಮ್ಮ ರಾಶಿಯಲ್ಲಿಯೇ ಶನಿ ಸಂಚಾರ ಸೊ ಹಾಗಾಗಿ ಇದು ಸಾಡೆ ಸಾತಿನ ಪ್ರಭಾವಗಳು ಸಹ ಸ್ವಲ್ಪ ಜಾಸ್ತಿ ಇರುತ್ತವೆ ನಿಮಗೇನಾದರೂ ಇದು ಮೊದಲನೇ ಬಾರಿ ಸಾಡೆ ಸಾತ್ ಬಂದಿದ್ದರೆ ಬಹಳ ಹೊಡೆತಗಳನ್ನು ಕೊಡುತ್ತೆ ಮೂರನೇ ಬಾರಿ ಬಂದಿದ್ದರೆ ಆರೋಗ್ಯದ ಮೇಲೆ ಹೊಡೆತಗಳು ಕೊಡುತ್ತೆ ಮೊದಲನೇ ಬಾರಿ ಬಂದಾಗ ಲಿಟ್ರಲಿ ನೀವೊಂದು ರೀತಿ ಬೀದಿಯಲ್ಲಿ ಬಿದ್ದೋಗಿಬಿಡಬೇಕು ಎಲ್ಲವನ್ನು ಕಳ್ಕೊಳ್ತೀರ ಪ್ರತಿಯೊಂದು ಸಂಬಂಧಗಳಿಂದ ಆಚೆ ಬರಬೇಕಾಗತ್ತೆ ಪ್ರತಿಯೊಂದರಿಂದ ಸಹ ನೀವು ದೋಷಾರೋಪಣೆಯನ್ನು ಹೊತ್ಕೊಂಡು ಬರಬೇಕಾಗ್ತದೆ ಮೂರನೇ ಬಾರಿ ಬಂದಾಗ ವಿಪರೀತವಾದಂತಹ ಆರೋಗ್ಯ ಕೈ ಕೊಟ್ಬಿಡುತ್ತೆ ಅನಾರೋಗ್ಯಗಳು ಕಾಡೋಕ್ಕೆ ಶುರುವಾಗ್ಬಿಡುತ್ತೆ ಆದರೆ ಎರಡನೇ ಬಾರಿ ಏನಾದರೂ ಬಂದಿದ್ದರೆ ಬಹಳ ಒಳ್ಳೆಯದನ್ನು ಮಾಡುತ್ತೆ ಜೀವನದಲ್ಲಿ ಏಳಿಗೆಯನ್ನು ತಂದು ಕೊಡುತ್ತೆ ನಿಮಗೆ ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳನ್ನು ಆಗೋದಕ್ಕೆ ಈ ಒಂದು ಹೊಂಬು ಶನಿ ಕಾರಣವಾಗಿ ನಿಂತ್ಕೊಳ್ಳುತ್ತೆ ಅಷ್ಟು ಮಾತ್ರ ಅಲ್ಲದೆ ಈ ಸಾಡೆ ಸಾತಿನ ಪ್ರಭಾವ ಒಬ್ಬೊಬ್ರಿಗೂ ಒಂದೊಂದು ರೀತಿಯಾಗಿರುತ್ತೆ ಅಂದರೆ ನಿಮ್ಮ ನಿಮ್ಮ ಜಾತಕದ ಅಷ್ಟಕ ವರ್ಗದ ಅನುಸಾರ ನಿಮ್ಮ ಕರ್ಮಫಲದ ಅನುಸಾರ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ಸಮ್ಮಿಶ್ರಣವೂ ಸಹ ಕೆಲವೊಮ್ಮೆ ಇದ್ದಿರಬಹುದು ಹಾಗಾಗಿ ಸಾಡೆ ಸಾತ್ ಅಂದ ತಕ್ಷಣ ಕೆಡಕೇ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಅಂದರೆ ಸಾಮಾನ್ಯವಾಗಿ ಮೊದಲನೇ ಬಾರಿ ಮೂರನೇ ಬಾರಿ ಬಂದಾಗ ಆ ಒಂದು ಕೆಟ್ಟದ್ದು ಅನ್ನುವಂಥ ಸಾಮಾನ್ಯವಾದ ವಾಡಿಕೆ ಇದೆ ಆದರೆ ಜಾತಕದಲ್ಲಿ ನಿಮಗೆ ಶುಭ ರೀತಿಯಾದಂತಹ ಕರ್ಮದ ಫಲಗಳು ಇದ್ದ ಸಂದರ್ಭಕ್ಕೆ ಅದೇ ರೀತಿಯಾಗಿ ಶನಿಗ್ರಹನು ಶುಭನ ಶುಭ ರೀತಿಯಾಗಿ ಇದ್ದ ಸಂದರ್ಭಕ್ಕೆ ಅಂತಹ ಕಿಡುಕುಗಳು ಮಾಡಲಾರ ಜೊತೆಗೆ ಅಷ್ಟಕ ವರ್ಗದಲ್ಲಿ ಶನಿಯ ಈ ಸಂಚಾರದ ಅಂದರೆ ಮಕರ ಕುಂಭ ಮೀನರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಸಾಡೆ ಸಾತ್ ನಡೀತಾ ಇರುತ್ತೆ ಅಂದರೆ ಜನ್ಮರಾಶಿಯ ಹಿಂದಿನ ರಾಶಿ ಜನ್ಮರಾಶಿ ಜನ್ಮರಾಶಿಯ ಮುಂದಿನ ರಾಶಿ ಈ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ ಸಂದರ್ಭದಲ್ಲಿ ಸಾಡೆ ಸಾತ್ ನಡೀತಾ ಇರುತ್ತೆ ಇದು ನಿಮಗೆ ಬಹಳ ಅನುಕೂಲತೆಗಳನ್ನೇ ತಂದುಕೊಟ್ಬಿಡತ್ತೆ ಸೊ ಹಾಗಾಗಿ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಅಂತೂ ಇಲ್ಲ ಸ್ವಲ್ಪ ಜಾತಕದ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮವಾದ ಸಂಗತಿ ಆಗಿರುತ್ತೆ ಆದರೆ ಈ ಒಂದು ತಿಂಗಳಲ್ಲಿ ಗೋಚಾರ ನಿಮಗಷ್ಟೊಂದು ಕೈ ಹಿಡಿತಾ ಇಲ್ಲ ಸ್ವಲ್ಪ ಸಾಲಗಳು ಜಾಸ್ತಿ ಆಗುವಂಥದ್ದು ಮನೆಯಲ್ಲಿ ಕಳ್ಳತನದ ಭೀತಿಗಳು ಜಾಸ್ತಿ ಆಗುವಂಥದ್ದು ಇದ್ದಕ್ಕಿದ್ದ ಹಾಗೆ ಈ ಸ್ಲೀಪಿಂಗ್ ಡಿಸಾರ್ಡರ್ಗಳೇನಾದರೂ ಇದ್ದಂತಹ ವ್ಯಕ್ತಿಗಳಿಗೆ ತುಂಬಾ ಜಾಸ್ತಿ ಆಗಿಬಿಡತ್ತೆ ಈ ಸ್ಲೀಪಿಂಗ್ ಡಿಸಾರ್ಡರ್ಗಳು ಸರಿಯಾದ ಸಮಯಕ್ಕೆ ನಿದ್ದೆ ಬರೋದಿಲ್ಲ ಸರಿಯಾಗಿ ನಿಮಗೆ ಆ ನಿದ್ದೆ ಇಲ್ಲದ ಕಾರಣ ಹಲವಾರು ವ್ಯಕ್ತಿಗಳ ಗುಣಲಕ್ಷಣಗಳೇ ಬದಲಾಗಿ ಹೋಗ್ಬಿಡತ್ತೆ ಎಲ್ಲ ವಿಚಾರಗಳಲ್ಲೂ ಅಷ್ಟೇ ಒಬ್ಬ ವ್ಯಕ್ತಿಗೆ ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಅವನ ಕ್ಯಾರೆಕ್ಟರೇ ಒಂದು ರೀತಿಯಾಗಿ ವಿಚಿತ್ರವಾಗಿ ಬದಲಾವಣೆ ಆಗಿ ಹೋಗ್ಬಿಡುತ್ತೆ ಸೊ ಅದ್ರ ಬಗ್ಗೆ ಕಾಳಜಿ ಮಾಡಲೇಬೇಕಾಗುತ್ತೆ ಅಲ್ವಾ ಅದರ ಜೊತೆಗೆ ಈ ದೇಹದಲ್ಲಿ ಅನಾರೋಗ್ಯಗಳು ಜಾಸ್ತಿ ಆಗಿಬಿಡುತ್ತೆ ಕೀಲಿಗೆ ಸಂಬಂಧಪಟ್ಟ ಹಾಗೆ ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಹಾಗೆ ಈ ನರವ್ಯೂಹಗಳು ಈ ರೀತಿಯಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತವೆ ವಾತ ರೋಗಗಳು ಈ ತಿಂಗಳು ನಿಮಗೆ ಜಾಸ್ತಿ ಆಗ್ಬಿಡುತ್ತೆ ಯಾವುದೇ ವಿಚಾರದಲ್ಲೂ ಸಹ ನಿಮಗೆ ಅನುಕೂಲತೆ ಗೋಚಾರದ ಪ್ರಕಾರವಾಗಿ ಸಿಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಬಹಳಷ್ಟು ಕಷ್ಟಗಳು ಕುಂಭರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಇದೆ ಸಾಲದ ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಚರ್ಮವ್ಯಾಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಹಣದ ಮುಗ್ಗಟ್ಟು ತುಂಬ ಅಂದರೆ ತುಂಬ ಬೆಳಿತಾನೆ ಹೋಗುತ್ತೆ ಅನುಕೂಲ ಆಗಲ್ಲ ಎಷ್ಟೋ ಒಂದು ಕಡೆ ನಿಮ್ಮ ದುಡ್ಡುಗಳನ್ನೇ ನೀವು ಬೇರೆಯವರಿಗೆ ಕೊಟ್ಟು ಬೇಡಬೇಕಾದ ಪರಿಸ್ಥಿತಿಯು ಸಹ ಬಂದ್ಬಿಡುತ್ತೆ ಯಾಕೆ ಎಷ್ಟೊಂದು ಬಾರಿ ಹಾಗೆ ಆಗ್ಬಿಡುತ್ತೆ ನೀವೇನೋ ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರಾ ಏನೋ ನಿಮಗೆ ಬೇಕಾಗ್ಬೋದು ನಿಮ್ಮ ಸಂತೋಷಕ್ಕೆ ನಿಮ್ಮ ಖುಷಿಗೆ ನಿಮ್ಮ ದುಃಖಕ್ಕೆ ನಿಮ್ಮ ಕಷ್ಟಕ್ಕೆ ಅಂತ ಆದರೆ ಬೇರೆಯವ್ರಿಗೆ ಯಾರ್ದೋ ಕಷ್ಟ ಅಂಥೇಳಿ ನೀವು ಕರಗಿ ನೀವು ಹಣವನ್ನು ಕೊಟ್ಟು ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡತ್ತೆ ಹುಷಾರು ಬೇರೆಯವರ ಕಷ್ಟಕ್ಕೆ ನಾವು ಕರಗೋದಕ್ಕೆ ಹೋಗಿ ನಾವು ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ಳುವಂತಹ ಪರಿಸ್ಥಿತಿ ಹಲವು ಒಂದು ವಿಚಾರಗಳಲ್ಲಿ ಸಿಕ್ಕಾಕ್ಕೊಳ್ಬೇಕಾಗುತ್ತೆ ಅದರಲ್ಲೂ ಕನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಹಣಕಾಸಿನ ಏರುಪೇರುಗಳು ಈ ಒಂದು ತಿಂಗಳಿನಲ್ಲಿ ಆಗತ್ತೆ ತುಂಬಾ ಜಾಗ್ರತೆಯಾಗಿ ಇರಬೇಕಾಗತ್ತೆ ಹುಷಾರಾಗಿರಿ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಈ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿಕೊಳ್ಳೇಬೇಕು ದಾಂಪತ್ಯ ಕಲಹಗಳು ಜಾಸ್ತಿ ಆಗುತ್ತೆ ಎಷ್ಟೋ ಬಾರಿ ಈ ದಾಂಪತ್ಯ ಕಲಹಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಡೈವೋರ್ಸ್ವರೆಗೂ ಸಹ ಹೋಗಬಹುದು ಶುಭ ಕಾರ್ಯಗಳು ನಿಮಗೆ ಅಷ್ಟೊಂದು ಫಲ ಸಿಕ್ಕಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ದೇವತಾ ದರ್ಶನಗಳೇ ಕಷ್ಟವಾಗುತ್ತೆ ಎಲ್ಲೋ ತುಂಬ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಆ ದೇವಸ್ಥಾನ ಈ ದೇವಸ್ಥಾನ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಬಟ್ ಆದರೆ ಅದು ಯಾವುದು ಸಹ ಆಗೋದಿಲ್ಲ ಆ ರೀತಿಯಾಗಿ ಆಗ್ಬಿಡತ್ತೆ ಸ್ವಲ್ಪ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನು ಈ ರೀತಿಯಾಗಿ ವ್ಯಾಜಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ಇನ್ನಷ್ಟು ಅಧಿಕವಾಗ್ತಾನೇ ಹೋಗುತ್ತೆ ಅತ್ಯಂತ ಆಪ್ತ ಜನರು ಅಂತ ಅನ್ನಿಸ್ಕೊಂಡಿರುವಂತಹವರೇ ನಿಮ್ಮನ್ನು ಕೀಳಾಗಿ ಕಾಣ್ತಕ್ಕಂತಹ ತಿಂಗಳಾಗ್ಬಿಟ್ಟಿರುತ್ತೆ ಯಾರೋ ಮಾಡಿದಂತಹ ತಪ್ಪುಗಳೆಲ್ಲ ನಿಮ್ಮ ತಲೆ ಮೇಲೆ ಬರುತ್ತೆ ನಿಮ್ಮನ್ನು ಒಂದು ರೀತಿಯಾಗಿ ವಿಚಿತ್ರವಾಗಿ ನೋಡಬೇಕಾದಂತಹ ಸಂದರ್ಭಗಳು ಈ ಒಂದು ತಿಂಗಳಿನಲ್ಲಿ ಆಗುತ್ತೆ ತುಂಬಾ ಹುಷಾರಾಗಿ ಇರಬೇಕು ಅದರಲ್ಲೂ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರ್ತಾರಲ್ಲ ಅದರಲ್ಲೂ ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಅಪವಾದ ಅಪವಾದಗಳು ಬಂದ್ಬಿಡುತ್ತೆ ಆರೋಪಗಳು ಬರುತ್ತೆ ಅಪನಿಂದನೆಗಳು ಬರುತ್ತೆ ನಿಮ್ಮ ಕೀರ್ತಿಗಳಿಗೆ ಭಂಗಗಳು ಬರ್ತಕ್ಕಂಥ ಕೆಲಸವಾಗುತ್ತೆ ತುಂಬಾ ಹುಷಾರಾಗಿರಿ ಸ್ವಲ್ಪ ಜಾಗೃತೆಯಾಗಿದ್ದು ನಿಮ್ಮ ಜೀವನನ ಮುಂದುವರಿಸಿ ಶುಭವಾಗಲಿ ಇದೇ ಆ ನವೆಂಬರ್ ಒಂದನೇ ತಾರೀಕಿನ ಅಮಾವಾಸ್ಯೆ ಎಂದು ಸರ್ವಕಾರ್ಯ ಸಿದ್ಧಿತಾಯತ ನಿಮ್ಮ ಕಷ್ಟ ನಷ್ಟಗಳಿಗೆ ವಿಪರೀತವಾದಂತಹ ತೊಂದರೆ ತಾಪತ್ರೆಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ಒಂದು ಮೂಲಿಕಾತಾಯತವನ್ನು ತಯಾರು ಮಾಡ್ತಾ ಇದ್ದೆ ೇವೆ ಅದನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ ನಿಮ್ಮ ರಾಶಿ ನಕ್ಷತ್ರ ಗೋತ್ರದ ಅನುಸಾರವಾಗಿ ಬೇಕಾಗಿರ್ತಕ್ಕಂಥವರು ಫೋನ್ ಮಾಡಿದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಪೋಸ್ಟ್ನಲ್ಲಿ ನಿಮಗೆ ಅದು ಬಂದು ಸೇರತ್ತೆ ಅದನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ ಅದನ್ನು ಧರಿಸ್ಕೊಳ್ಳೋದ್ರಿಂದ ಈ ದೃಷ್ಟಿದೋಷಗಳಿರಬಹುದು ಸಣ್ಣಪುಟ್ಟ ಮಾಟಮಂತ್ರದ ಸಮಸ್ಯೆಗಳಿದ್ದರೂ ಇರಬಹುದು ಅದೇ ರೀತಿಯಾಗಿ ಏನೇನೋ ಕೆಲಸಗಳು ಮಾಡ್ತಾ ಇದ್ದೀವಿ ಏನೂ ಆಗ್ತಾ ಇಲ್ಲ ಒಂದು ಒಳ್ಳೆ ರೀತಿಯಾಗಿ ನಮಗೆ ಅನುಕೂಲತೆಗಳು ಬೇಕು ಅಂತ ಹೇಳಿ ಯಾರು ಯೋಚನೆ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ನಿಮಗೆ ಈ ಅದರಲ್ಲೂ ಅಮಾವಾಸ್ಯ ಪರ್ವಕಾಲದಲ್ಲಿ ತಯಾರು ಮಾಡುವಂತಹ ಆ ಮೂಲಿಕೆಯನ್ನು ನೀವು ದೇಹದಲ್ಲಿ ಧರಿಸ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇನ್ನು ನವೆಂಬರ್ನ ತಿಂಗಳಲ್ಲಿ ನಿಮಗೊಂದಿಷ್ಟು ಒಳ್ಳೇದು ಮಾಡೋ ದಿನಾಂಕಗಳನ್ನು ನೋಡೋದಾಯಿತು ಅಂದರೆ ಏಳನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇದು ನಿಮಗೊಂದಿಷ್ಟು ಅನುಕೂಲತೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ ಜೊತೆಗೆ ಈ ತಿಂಗಳು ಕುಂಭರಾಶಿಯವರು ಯಾವುದೇ ಒಂದು ನೂತನ ವ್ಯವಹಾರಗಳಿಗೆ ಬಂಡವಾಳಗಳನ್ನು ಹೂಡೋದು ಬೇಡ ಯಾರಿಗೂ ಸಾಲವನ್ನು ಕೊಡೋದು ಬೇಡ ಬೇರೆಯವರ ಜೀವನದಲ್ಲಿ ಒಂದಿಷ್ಟು ದ್ವಂದ್ವಗಳಿದ್ದಾವೆ ಅಥವಾ ಬೇರೆ ಇನ್ನೇನೋ ತೊಂದರೆ ತಾಪತ್ರಗಳಿದ್ದಾವೆ ಅದಕ್ಕೊಂದಿಷ್ಟು ಪರಿಷ್ಕಾರಗಳನ್ನು ಕೊಡೋಣ ಪರಿಹಾರದ ಮಾರ್ಗಗಳನ್ನು ಕೊಡೋಣ ಅಂತ ಮಧ್ಯಸ್ಥಿಕೆ ವಹಿಸೋದಕ್ಕೆ ಹೋಗೋದು ಬೇಡ ತುಂಬ ಹುಷಾರಾಗಿರಿ ಜಾಗ್ರತೆಯಾಗಿರಿ ಇನ್ನು ಈ ತಿಂಗಳು ಏನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಮೊದಲನೇದಾಗ ಪ್ರತಿಯೊಬ್ಬ ರಾಶಿಗೂ ಹೇಳೋದು ನಾವು ಒಂದು ಸಾಮಾಜಿಕ ಪರಿಹಾರ ಪ್ರಕೃತಿಯನ್ನು ಉಳಿಸ್ಕೊಳ್ಳೋಣ ಪ್ರಕೃತಿಯನ್ನು ಬೆಳೆಸ್ಕೊಳ್ಳೋಣ ಪ್ರಕೃತಿಯಲ್ಲಿರುವಂತಹ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರೋಣ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಮುಂದಿನ ದಿನಮಾನಗಳಲ್ಲಿ ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ ಹೇಗಪ್ಪ ಒಂದು ನೀರಿಟ್ಟರೆ ದೇವರ ಆಶೀರ್ವಾದ ಸಿಗುತ್ತಾ ಅಂತಂದರೆ ಆ ನೀರನ್ನು ಕುಡಿಯುವಂತಹ ಪ್ರತಿ ಜೀವಿಯ ಪ್ರಾಣ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ ಒಂದು ಜೀವಿಗೆ ಒಂದು ನೀರನ್ನು ಕೊಡ್ತಕ್ಕಂಥದ್ದು ಜಲದ ದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸ ಅಂತಹ ಪುಣ್ಯದ ಫಲ ನಿಮಗೆ ಸಿಕ್ಕಿದಾಗ ದೇವರ ಆಶೀರ್ವಾದವೇ ನೀವು ಪಡ್ಕೊಳ್ಬಹುದು ಆ ಸಣ್ಣ ಸಣ್ಣ ಕೆಲಸಗಳಿಂದ ನಮ್ಮ ಬದುಕಿನಲ್ಲಿ ಅದೆಷ್ಟೋ ಉತ್ತಮವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆ ಸಣ್ಣದೊಂದು ಕೆಲಸ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಅಲ್ಲಿ ಅಲ್ಲಿ ದೇವಾಸೇನ ಸಮೇತರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವರ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ ದೇವರ ದರ್ಶನವನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಇರುವಂತಹ ಕಷ್ಟ ಕಾರ್ಪಣೆಗಳೊಂದಿಷ್ಟು ಕಡಿಮೆ ಆಗ್ತವೆ ಅಥವಾ ಮಾಯವೂ ಸಹ ಆಗಬಹುದು ದೇವರ ಅನುಗ್ರಹ ಉಂಟಾದರೆ ಅಂತ ಹೇಳ್ತಾ ಕುಂಭರಾಶಿಯವರ ಈ ಒಂದು ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಮ ಸನ್ಮಂಗಳ